ವಿದ್ಯಾರ್ಥಿಗಳೇ, ಇಂದು ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ವೈಸ್ರಾಯ್ಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಲಾರ್ಡ್ ಲಿಟನ್ ಬಗ್ಗೆ ಅಧ್ಯಯನ ಮಾಡೋಣ. 1857ರ ಮಹಾದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಯಶಸ್ವಿಯಾಗದೇ ಇದ್ದರೂ ಆಡಳಿತ ರಂಗದಲ್ಲಿ ಮಹತ್ವದ ಪರಿಣಾಮ ಬೀರಿತು. 1857ರ ಘಟನೆಯಿಂದಾಗಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡು ಅಲ್ಲಿ ಇಂಗ್ಲೆಂಡ್ ರಾಣಿಯ ಆಳ್ವಿಕೆ ಆರಂಭವಾಯಿತು. ಭಾರತದ ಗವರ್ನರ್ ಜನರಲ್ ಆದ ಲಾರ್ಡ್ ಕ್ಯಾನಿಂಗ್ 1858ರಲ್ಲಿ ಶಾಂತಿಯನ್ನು ಘೋಷಣೆ ಮಾಡಿದ. ಇದರಿಂದಾಗಿ ಮಹಾರಾಣಿ ಜಾಹೀರು ಘೋಷಣೆ ಘೋಷಿಸಲ್ಪಟ್ಟಿತು. ಇದರಿಂದಾಗಿ ಭಾರತದಲ್ಲಿ ಮಹಾರಾಣಿಯ ಪರೋಕ್ಷ ಆಳ್ವಿಕೆ ಆರಂಭವಾಯಿತು. ಇಂಗ್ಲೆಂಡ್ ರಾಣಿಯ ಪ್ರತಿನಿಧಿಯಾಗಿ ವೈಸ್ರಾಯ್ಗಳ ಆಳ್ವಿಕೆ ಪ್ರಾರಂಭವಾಯಿತು. 1858ರಿಂದ 1947ರವರೆಗೆ ನಾವು ವೈಸ್ರಾಯ್ಗಳ ಆಳ್ವಿಕೆ ಕಾಣಬಹುದು. ಅಂತೆಯೇ ಭಾರತದ ಪ್ರಥಮ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್, ನಂತರ ಈ ಸಂದರ್ಭದಲ್ಲಿ ಅನೇಕ ವೈಸ್ರಾಯ್ಗಳು ಆಳ್ವಿಕೆ ಮಾಡಿದರು. ಪ್ರಾರಂಭದಲ್ಲಿ ಲಾರ್ಡ್ ನಾರ್ತ್ ಬ್ರೂಕ್ 1876ರಲ್ಲಿ ವೈಸ್ರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದನು. ಅವನ ಉತ್ತರಾಧಿಕಾರಿಯಾಗಿ ಬಂದವನೇ ಲಾರ್ಡ್ ಲಿಟನ್. ಈತನು 1876ರಿಂದ 1880ರವರೆಗೆ ಭಾರತದಲ್ಲಿ ವೈಸ್ರಾಯನಾಗಿ ಆಳ್ವಿಕೆ ಮಾಡಿದನು. ಈತನು ವೈಯಕ್ತಿಕವಾಗಿ ಪ್ರತಿಭಾವಂತ ಕವಿ, ಉತ್ತಮ ವಾಗ್ಮಿಯಾಗಿದ್ದನು. ಈಗಾಗಲೇ ಇಂಗ್ಲೆಂಡಿನಲ್ಲಿ ಅನೇಕ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಒಬ್ಬ ದಕ್ಷ ಆಡಳಿತಗಾರ ಎನಿಸಿಕೊಂಡಿದ್ದನು. ಆದರೆ ಭಾರತಕ್ಕೆ ಬಂದ ನಂತರ ಈತನ ಸುಧಾರಣೆಗಳು ಭಾರತೀಯರಿಗೆ ಅಪ್ರಿಯವಾದವು. ಅಂತೆಯೇ ನಾವು ಲಾರ್ಡ್ ಲಿಟನ್ನನ್ನು ಪ್ರತಿಗಾಮಿ ಆಡಳಿತಗಾರ ಎಂದು ಕರೆಯಲಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಅಭಿವೃದ್ಧಿಯ ಹಿನ್ನಡೆಕಾರ ಅಂತ ಕರಿತೀವಿ. ಈತನು ತಂದ ಸುಧಾರಣೆಗಳು ಮುಂದೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಈತನೂ ಸಹ ಒಬ್ಬ ಕಾರಣನಾಗಿದ್ದಾನೆ. ಲಾರ್ಡ್ ಲಿಟನ್ 4 ವರ್ಷಗಳ ಆಳ್ವಿಕೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದರೂ ಸಹ ಅವುಗಳಲ್ಲಿ ಬಹುತೇಕವುಗಳು ಭಾರತೀಯರಿಗೆ ವಿರುದ್ಧವಾಗಿದ್ದವು. ಅಂತೆಯೇ ಲಾರ್ಡ್ ಲಿಟನ್ನನ್ನು ರೋಮ್ ಚಕ್ರವರ್ತಿ ನೀರೋನಿಗೆ ಹೋಲಿಸಲಾಗಿದೆ. ಏಕೆಂದರೆ ಈತನ ಅಫ್ಘಾನ್ ನೀತಿ, ಕೆಲವೊಂದು ಸುಧಾರಣೆಗಳು ಈತನನ್ನು ನೀರೋನಿಗೆ ಹೋಲಿಸಲಾಗಿದೆ. 1876ರಲ್ಲಿ ವೈಸ್ರಾಯನಾಗಿ ಭಾರತಕ್ಕೆ ಬಂದಂಥ ಲಾರ್ಡ್ ಲಿಟನ್
ಮೊದಲು ಪ್ರಾದೇಶಿಕ ಭಾಷಾ ವೃತ್ತಪತ್ರಿಕೆ ಶಾಸನ ಅಥವಾ ಭಾರತೀಯ ವೃತ್ತಪತ್ರಿಕೆಗಳ ಶಾಸನವನ್ನು ಜಾರಿಗೆ ತಂದನು. ಇದರ ಮೂಲ ಉದ್ದೇಶ ಲಾರ್ಡ್ ಲಿಟ್ಟನನು 1877ರಲ್ಲಿ ಇಂಗ್ಲೆಂಡ್ ರಾಣಿ ವಿಕ್ಟೋರಿಯಾ ರಾಣಿಗೆ ಕೈಸರಿಯೇ ಹಿಂದ್ ಅಥವಾ ಭಾರತದ ಚಕ್ರವರ್ತಿನಿ ಎಂದು ಘೋಷಣೆ ಮಾಡಲು ದೆಹಲಿಯಲ್ಲಿ ಭವ್ಯವಾದ ದರ್ಬಾರನ್ನು ಏರ್ಪಡಿಸಿದನು. ಇನ್ನೊಂದು ಕಡೆ ಭಾರತದ ಅನೇಕ ಭಾಗಗಳಲ್ಲಿ ಭೀಕರವಾದ ಕ್ಷಾಮ ಅಥವಾ ಬರಗಾಲ ಬಂದಿದ್ದರಿಂದ ಅಸಂಖ್ಯಾತ ಜನರು ಮರಣ ಹೊಂದಿದರು. ಇಂಥ ಸಂದರ್ಭದಲ್ಲಿ ಲಾರ್ಡ್ ಲಿಟ್ಟನನು ದೆಹಲಿಯ ದರ್ಬಾರನ್ನು ಏರ್ಪಡಿಸಿದ್ದು ಅನೇಕ ಭಾರತೀಯ ಪತ್ರಿಕೆಗಳು ಟೀಕೆ ಮಾಡಿದವು. ಲಾರ್ಡ್ ಲಿಟ್ಟನನನ್ನು ನೀರೋನಿಗೆ ಹೋಲಿಸಲಾಯಿತು. ಆಗ ಭಾರತೀಯ ಪತ್ರಿಕೆಗಳ ವಿರುದ್ಧ ಈತನು ದಮನಕಾರಿ ನೀತಿಯನ್ನು ಜಾರಿ ತಂದನು. ಆ ನೀತಿಯೇ 1878ರ ಭಾರತೀಯ ವೃತ್ತಪತ್ರಿಕೆಗಳ ಶಾಸನ. ಈತನು 1878 ಮಾರ್ಚ್ 13ರಂದು ಭಾರತೀಯ ರಾಜ್ಯ ಕಾರ್ಯದರ್ಶಿಗೆ ಒಂದು ಪತ್ರವೊಂದನ್ನು ಬರೆದು ಆ ಪತ್ರದಲ್ಲಿ ವೃತ್ತಪತ್ರಿಕೆಗಳ ಮೇಲೆ ಕಾನೂನು ಜಾರಿ ತರಲು ಒಪ್ಪಿಗೆ ಪಡೆಯಲು ಕಳಿಸಿದ. ಇದರಿಂದಾಗಿ ತಾನು ಜಾರಿ ತಂದಂತಹ ಪತ್ರಿಕಾ ಶಾಸನವು ಅದಕ್ಕೆ ಒಪ್ಪಿಗೆ ಸಿಕ್ತು. ಈ ಸಂದರ್ಭದಲ್ಲಿ 1878ರ ಭಾರತೀಯ ವೃತ್ತಪತ್ರಿಕೆಗಳ ಶಾಸನದ ಪ್ರಕಾರ ಭಾರತೀಯ ಪತ್ರಿಕೆಗಳು ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಹತ್ತಿರ ಆ ಪತ್ರಿಕೆಯ ಮಾಲೀಕರು ನಿಗದಿಪಡಿಸಿದ ಠೇವಣಿಯನ್ನು ಅಂದರೆ ಹಣ ಇಡತಕ್ಕದ್ದು ಜೊತೆಗೆ ಅವರು ಮುಚ್ಚಳಿಕೆ ಬರೆದುಕೊಡ್ತಕ್ಕದ್ದು. ಆ ಮುಚ್ಚಳಿಕೆ ಏನೆಂದರೆ ನಮ್ಮ ಪತ್ರಿಕೆಗಳು ಅಥವಾ ನಾವು ಸರಕಾರದ ವಿರುದ್ಧ ಯಾವುದೇ ಭಾವನೆಗಳನ್ನು ಯಾವುದೇ ವಿಷಯಗಳನ್ನು ಬರೆಯುವುದಿಲ್ಲವೆಂದು ಮುಚ್ಚಳಿಕೆ ಬರೆದುಕೊಡ್ತಕ್ಕದ್ದು. ಒಂದು ವೇಳೆ ಸರಕಾರದ ವಿರುದ್ಧ ಅಥವಾ ಬ್ರಿಟಿಷರ ವಿರುದ್ಧ ಏನಾದರೂ ವಿಷಯ ಬರೆದಲ್ಲಿ ಅಂಥ ಪತ್ರಿಕೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು, ಆ ಪತ್ರಿಕೆಗಳನ್ನು ಬಹಿಷ್ಕಾರ ಮಾಡುವ ಅಧಿಕಾರ ಸರಕಾರಕ್ಕಿದೆ. ಜೊತೆಗೆ ಪತ್ರಿಕಾ ಮಾಲೀಕರು ತಾವು ಬರೆದಂಥ ಬರಹಗಳನ್ನು ಅಥವಾ ವರದಿಗಳನ್ನು ಮೊದಲು ಸರಕಾರಿ ಅಧಿಕಾರಿ ತೋರಿಸಿ ಬ್ರಿಟಿಷ್ ಅಧಿಕಾರಿ ಪರಿಶೀಲನೆ ಮಾಡಿದ ನಂತರ ಅವುಗಳನ್ನು ಬರೆಯತಕ್ಕದ್ದು. ಜೊತೆಗೆ ಭಾರತೀಯ ಪತ್ರಿಕೆಗಳು ಯಾವ ಇಲ್ಲಿ ಲಾರ್ಡ್ ಲಿಟ್ಟನನ್ನು ಜಾರಿ ತಂದಂತಹ ಭಾರತೀಯ ಪತ್ರಿಕಾ ಶಾಸನ ತಾರತಮ್ಯದಿಂದ ಕೂಡಿತ್ತು. ಆದರೆ ಈ ಶಾಸನವು ಬ್ರಿಟಿಷ್ ಪತ್ರಿಕೆಗಳಿಗೆ ಅನ್ವಯಿಸುತ್ತಿರಲಿಲ್ಲ. ಅಂದರೆ ಕೇವಲ ಭಾರತೀಯ ಪತ್ರಿಕೆಗಳ ಮಾತ್ರ ಈ ಶಾಸನವನ್ನು ಎತ್ತರೆ. ಲಾರ್ಡ್ ಲಿಟ್ಟನನು ಜಾರಿ ತಂದಂತಹ ಪ್ರೆಸ್ ವರ್ನಾಕ್ಯುಲರ್ ಆ್ಯಕ್ಟ್ ಅಥವಾ ದೇಶ ಭಾಷಾ ವೃತ್ತಪತ್ರಿಕಾ ಶಾಸನವು ತಾರತಮ್ಯದಿಂದ ಕೂಡಿದ್ದರಿಂದ ಭಾರತೀಯ ಪತ್ರಿಕೆಗಳಾದ ದಿ ಬೆಂಗಾಲಿ ಮತ್ತು ಅಮೃತ್ ಬಜಾರ್ ಪತ್ರಿಕೆಗಳು ಈ ಶಾಸನದ ವಿರುದ್ಧ ಉಗ್ರ ಒಂದು ಲೇಖನಗಳನ್ನು ಬರೆದವು. ಇದು ಲಾರ್ಡ್ ಲಿಟ್ಟನನ್ನು ಜಾರಿ ತಂದಂತಹ ಪತ್ರಿಕಾ ಶಾಸನವು ಮುಂದೆ
ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಒಂದು ಕಾರಣವಾಗಿ ಪರಿಣಮಿಸಿತು. ಜೊತೆಗೆ ಲಾಲಿಟ್ಟನನ ಮತ್ತೊಂದು ನೀತಿ ಅಥವಾ ಸುಧಾರಣೆ ಎಂದರೆ ಕ್ಷಾಮ ಪರಿಹಾರ ನೀತಿ. 1876 ಕ್ರಿಸ್ತ ಶಕ 1876 78 ವೇಳೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಭಾರತದಲ್ಲಿ ಭೀಕರವಾದ ಬರಗಾಲ ತಲೆದೋರಿತು. ಅನೇಕ ಪ್ರದೇಶಗಳಲ್ಲಿ ಹೈದರಾಬಾದ್, ಪಂಜಾಬ್, ಮೈಸೂರು, ಮುಂಬೈ ಜೊತೆಗೆ ಮಧ್ಯ ಭಾರತದ ಅನೇಕ ಪ್ರದೇಶಗಳಲ್ಲಿ ಭೀಕರವಾದ ಬರಗಾಲ ತಲೆದೋರಿತು. ಭೀಕರ ಬರಗಾಲದಿಂದಾಗಿ ಸಾಂಕ್ರಾಮಿಕ ರೋಗಗಳು, ಕಾಲರಾ, ಆಮಶಂಕೆ, ಅನೇಕ ಕಾಯಿಲೆಗಳಿಂದಾಗಿ ಸುಮಾರು 10 ಲಕ್ಷ ಜನರು ಮರಣ ಹೊಂದಿದರು. ಅನೇಕ ಜನರು ನಿರಾಶ್ರಿತರಾಗಿ ಗ್ರಾಮಗಳನ್ನೇ ಬಿಟ್ಟು ವಲಸೆ ಹೋಗಬೇಕಾಯಿತು. ಈ ಸಂದರ್ಭದಲ್ಲಿ ಲಾರ್ಡ್ ಲಿಟ್ಟನ್ ಕ್ಷಾಮಕ್ಕಾಗಿ, ಬರಗಾಲ ಪರಿಹಾರಕ್ಕಾಗಿ 11 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದನು. ಆದರೆ 11 ಕೋಟಿ ರೂಪಾಯಿ ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಯಂತಾಗಿತ್ತು. ಏಕೆಂದರೆ ಈ ಹಣ ಯಾವುದಕ್ಕೂ ಸಾಲ್ತಾ ಇರಲಿಲ್ಲ. ಆಗ ಲಾರ್ಡ್ ಲಿಟ್ಟನನು ಕ್ಷಾಮ ನಿವಾರಣೆಗಾಗಿ, ಕ್ಷಾಮ ಪರಿಹಾರಕ್ಕಾಗಿ ಕ್ಷಾಮ ಪರಿಹಾರ ಆಯೋಗವನ್ನು ನೇಮಕ ಮಾಡಿದ. ಈ ಆಯೋಗದ ಅಧ್ಯಕ್ಷತೆಯನ್ನು ಸರ್ ರಿಚರ್ಡ್ ಸ್ಟ್ರಾಚಿ ನೇಮಕ ಮಾಡಲಾಯಿತು. ಕ್ಷಾಮ ಪರಿಹಾರ ಆಯೋಗವು ಭಾರತದ ಅನೇಕ ಭಾಗಗಳಲ್ಲಿ ಪ್ರವಾಸವನ್ನು ಮಾಡಿ ತನ್ನ ವರದಿಯನ್ನು ಸಿದ್ಧಪಡಿಸಿತು. ಸರ್ ರಿಚರ್ಡ್ ಸ್ಟ್ರಾಚಿ ನಾಯಕತ್ವದಲ್ಲಿನ ಕ್ಷಾಮ ಪರಿಹಾರ ಆಯೋಗವು ಕೆಲವೊಂದು ಸಲಹೆಗಳನ್ನು ನೀಡಿತು. ಆ ಸಲಹೆಗಳೆಂದರೆ ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಕೆಲಸವನ್ನು ಕೊಟ್ಟು, ಅವರಿಗೆ ಉದ್ಯೋಗವನ್ನು ಕೊಟ್ಟು, ಅವರಿಗೆ ಸಂಬಳ ಕೊಡ್ತಕ್ಕದ್ದು. ಕಾಮಗಾರಿಗಳು ಅಂದರೆ ರೈಲ್ವೆ, ಕಾಲುವೆ, ರಸ್ತೆ ಮುಂತಾದ ಕಾಮಗಾರಿಗಳ ಮೂಲಕ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿ ವೇತನ ಇರ್ತಕ್ಕಂಥದ್ದು. ಜೊತೆಗೆ ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಉಚಿತವಾದ ಆಹಾರ ಮತ್ತು ಹಣ ಕೊಡ್ತಕ್ಕದ್ದು, ಅನಾಥರಿಗೆ, ಅಂಗವಿಕಲರಿಗೆ ಅವರಿಗೆ ಆಶ್ರಯ ನೀಡ್ತಕ್ಕಂಥದ್ದು. ಜೊತೆಗೆ ಕ್ಷಾಮ ಪರಿಹಾರಕ್ಕಾಗಿ ಸರಕಾರವು ಪ್ರತಿ ವರ್ಷ 1.5 ಕೋಟಿ ರೂಪಾಯಿಗಳನ್ನು ಮೀಸಲಿಡತಕ್ಕದ್ದು. ಈ ರೀತಿಯಾಗಿ ಲಾರ್ಡ್ ಲಿಟ್ಟನನು ಬರ ಪರಿಹಾರ ನಿಧಿಗೆ 1.5 ಕೋಟಿ ರೂಪಾಯಿಗಳನ್ನು ಮೀಸಲಿಡಲು ಒಪ್ಪಿಕೊಂಡನು. ಇದರಿಂದಾಗಿ ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ ಅನೇಕ ಕಾಮಗಾರಿಗಳು, ರೈಲ್ವೆ, ರಸ್ತೆ, ಕಾಲುವೆ, ಬಾವಿಗಳು ನಿರ್ಮಾಣವಾದವು. ನಂತರ ಈತನ ಮತ್ತೊಂದು ನೀತಿ ದೆಹಲಿ ದರ್ಬಾರ್ ಏರ್ಪಡಿಸಿದ್ದು. 1877 ಈತನ ಮತ್ತೊಂದು ಸುಧಾರಣೆ ಎಂದರೆ ಬ್ರಿಟನ್ ರಾಣಿಯಾದಂಥ ವಿಕ್ಟೋರಿಯಾ ರಾಣಿಗೆ ಬಿರುದು ಕೊಡಲು 1877 ದೆಹಲಿ ದರ್ಬಾರನ್ನು ಏರ್ಪಡಿಸಿದ. ಕಾರಣವೆಂದರೆ ಕ್ರಿಸ್ತ ಶಕ 1876 ಬ್ರಿಟನ್ ಸಂಸತ್ತು ರಾಯಲ್ ಟೈಟಲ್ ಆ್ಯಕ್ಟ್ ಪಾಸು ಮಾಡಿತ್ತು. ಈ ಶಾಸನ ಪ್ರಕಾರ
ಇಂಗ್ಲೆಂಡ್ ರಾಣಿ ವಿಕ್ಟೋರಿಯಾಳಿಗೆ ಕೈಸರ್ ಎ ಹಿಂದ್ ಎಂಬ ಪದವಿಯನ್ನು ಅಥವಾ ಬಿರುದನ್ನು ಕೊಡಲು ತೀರ್ಮಾನ ಮಾಡಿತು. ಅದನ್ನು ಕೈಸರ್ ಎ ಹಿಂದ್ ಅಥವಾ ಭಾರತ ಚಕ್ರವರ್ತಿನಿ ಎಂದು ಘೋಷಣೆ ಮಾಡಲು ಕ್ರಿಸ್ತ ಶಕ 1877 ಜನವರಿ 1 ಲಾರ್ಡ್ ಲಿಟ್ಟನನ್ನು ದೆಹಲಿಯಲ್ಲಿ ವೈಭವಯುತವಾದ ದರ್ಬಾರನ್ನು ಏರ್ಪಡಿಸಿದ. ಒಂದು ಕಡೆ ಭೀಕರವಾದ ಬರಗಾಲ ಇತ್ತು, ಜನರು ಸಾಯ್ತಾ ಇದ್ದರು. ಜನತೆಯ ಕಷ್ಟ ನಷ್ಟಗಳನ್ನು ಲೆಕ್ಕಿಸದೆ ಲಾರ್ಡ್ ಲಿಟ್ಟನನ್ನು ದೆಹಲಿ ದರ್ಬಾರನ್ನು ಜಾರಿ ತಂದ. ಇದರಿಂದಾಗಿ ಇಂಗ್ಲೆಂಡ್ ರಾಣಿ ವಿಕ್ಟೋರಿಯಾಳು ಭಾರತದ ಚಕ್ರವರ್ತಿನಿ ಎಂದು ಘೋಷಣೆ ಮಾಡಿದ ನಂತರ ಭಾರತೀಯ ದೊರೆಗಳ ಸ್ಥಾನಮಾನಗಳು ಕೆಳಮಟ್ಟಕ್ಕಿಳಿದು ಭಾರತೀಯ ದೊರೆಗಳ ಬಿರುದುಗಳು ಅವರ ಹಕ್ಕುಗಳು ಕಣ್ಮರೆಯಾದವು. ರಾಜರ ಬಿರುದುಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಿದ. ಇದರ ಉದಾಹರಣೆಗೆ ಮೈಸೂರು ಒಡೆಯರ ಒಡೆಯರ್ ಎಂಬ ಬಿರುದನ್ನು, ಮರಾಠರ ಪೇಶ್ವೆ ಬಿರುದನ್ನು, ಮೊಘಲರ ಬಾದ್ಶಾಹ ಎಂಬ ಬಿರುದುಗಳನ್ನು ರದ್ದುಪಡಿಸಿದ. ಇತ್ಯಾದಿ ಲಾರ್ಡ್ ಲಿಟ್ಟನ್ನನ ಘೋಷಣೆಯಿಂದಾಗಿ ಭಾರತೀಯ ದೊರೆಗಳು ತಮ್ಮ ಹಕ್ಕುಗಳನ್ನು ಕಳೆದುಕೊಂಡರು. ನಂತರ ಈತನ ಮತ್ತೊಂದು ಸುಧಾರಣೆ ಆರ್ಥಿಕ ಸುಧಾರಣೆಗಳು. ಆರ್ಥಿಕ ರಂಗದಲ್ಲಿ ಈಗಾಗಲೇ ವೈಸ್ರಾಯನಾದಂಥ ಲಾರ್ಡ್ ಮೇಯೋ ಅನುಸರಿಸಿದ ಆರ್ಥಿಕ ನೀತಿಯನ್ನೇ ಲಾರ್ಡ್ ಲಿಟ್ಟನನ್ನು ಮುಂದುವರಿಸಿದನು. ಅಂದರೆ ಲಾರ್ಡ್ ಲಿಟ್ಟನನ್ನು ಆರ್ಥಿಕ ವಿಕೇಂದ್ರೀಕರಣ ನೀತಿಯಲ್ಲಿ ನಂಬಿಕೆ ಇಟ್ಟಿದ್ದನು. ಈತನ ಆಳ್ವಿಕೆ ಕಾಲದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಕೆಲವೊಂದು ಇಲಾಖೆಗಳನ್ನು ಪ್ರಾಂತೀಯ ಸರ್ಕಾರಗಳಿಗೆ ಅಥವಾ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಮಾಡಿದ. ಆ ಇಲಾಖೆಗಳೆಂದರೆ ಕಂದಾಯ, ಶಿಕ್ಷಣ, ಪೊಲೀಸ್, ಇನ್ನುಳಿದ ಕೆಲವೊಂದು ಇಲಾಖೆಗಳನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಮಾಡಿದ. ಅಷ್ಟಲ್ಲದೆ ರಾಜ್ಯಗಳಿಗೆ ಹಣಕಾಸು ವರ್ಗಾವಣೆ ನೀತಿಯನ್ನು ಅನುಸರಿಸಿದ. ಲಾರ್ಡ್ ಲಿಟ್ಟನ್ ಮುಕ್ತ ವ್ಯಾಪಾರ ನೀತಿಗೆ, ಫ್ರೀ ಟ್ರೇಡ್ ಪಾಲಿಸಿಗೆ ಹೆಚ್ಚಿನ ಮಹತ್ವ ಕೊಟ್ಟ. ಈತನು ಇಂಗ್ಲೆಂಡಿನಿಂದ ಭಾರತಕ್ಕೆ ಬರುವಂತಹ ಸುಮಾರು 29 ವಸ್ತುಗಳ ಮೇಲಿನ ತೆರಿಗೆಯನ್ನು ರದ್ದುಪಡಿಸಿದ. ಆಮದು ವಸ್ತುಗಳನ್ನು ರದ್ದುಪಡಿಸಿದ ಮತ್ತು ಹತ್ತಿ ಬಟ್ಟೆಗಳ ಮೇಲೆ, ಕಾಟನ್ ಬಟ್ಟೆಗಳ ಮೇಲೆ ಅಲ್ಲಿ ಸಹ ಟ್ಯಾಕ್ಸ್ ಕಡಿಮೆ ಮಾಡಿದ. ಅಂದರೆ ಇವನ ಉದ್ದೇಶ ಇಂಗ್ಲೆಂಡಿನ ಉದ್ಯಮಗಳಿಗೆ, ಕೈಗಾರಿಕೆಗಳಿಗೆ ಸಹಾಯ ಮಾಡುವುದು, ಇಂಗ್ಲೆಂಡಿನ ವಸ್ತುಗಳಿಗೆ ಭಾರತದಲ್ಲಿ ಬೇಡಿಕೆ ಬರುವಂತೆ ಮಾಡುವುದು, ಜೊತೆಗೆ ಭಾರತೀಯ ವಸ್ತುಗಳನ್ನು ಕಡಿಮೆ ಮಾಡುವುದು. ಲಾರ್ಡ್ ಲಿಟ್ಟನ್ನನ ಮುಕ್ತ ವ್ಯಾಪಾರ ನೀತಿಯಿಂದಾಗಿ ಭಾರತೀಯ ವಸ್ತುಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಕಡಿಮೆ ಆಯಿತು. ಇದರಿಂದಾಗಿ ಭಾರತದ ಗೃಹ ಕೈಗಾರಿಕೆಗಳು ಅವನತಿ ಹೊಂದಿದವು. ನಂತರ ಅನೇಕ ಕೈಗಾರಿಕೆಗಳು ಮುಚ್ಚಿದ್ದರಿಂದಾಗಿ ಅನೇಕರು ನಿರುದ್ಯೋಗಿಗಳಾದರು. ಅದೇ ರೀತಿಯಾಗಿ ಈತನು ಸಾಲ್ಟ್ ಟ್ಯಾಕ್ಸು, ಉಪ್ಪಿನ ತೆರಿಗೆಯನ್ನು ಜಾರಿತಂದ. ಈ ಪೂರ್ವದಲ್ಲಿ ಉಪ್ಪಿನ ತೆರಿಗೆಗಳು ಪ್ರಾಂತದಿಂದ ಪ್ರಾಂತಕ್ಕೆ ಭಿನ್ನವಾಗಿದ್ದವು.
ಆಗ ಲಾರ್ಡ್ ಲಿಟ್ಟನನು ಉಪ್ಪನ್ನು ತಯಾರಿಸುವ ಮುಖಂಡರೊಂದಿಗೆ ಸಭೆ ನಡೆಸಿ ಇಡೀ ಭಾರತದಲ್ಲಿ ಏಕರೀತಿಯ ಉಪ್ಪಿನ ತೆರಿಗೆಯನ್ನು ವಿಧಿಸಿದ. ಅಂದರೆ ಇಡೀ ದೇಶದಲ್ಲಿ ಸಮಾನತೆ ಉಪ್ಪನ್ನು ಉಪ್ಪಿನ ತೆರಿಗೆ ಹಾಕಲಾಯಿತು. ಈ ರೀತಿಯಾಗಿ ಈತನು ಇಂಗ್ಲೆಂಡನ್ನು ತೃಪ್ತಿಪಡುವ ಉದ್ದೇಶದಿಂದ ತನ್ನ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾದ ಬೆಂಜಮಿನ್ ಡಿಸ್ರೇಲಿ ಆತನೊಂದಿಗೆ ಉತ್ತಮ ಸಂಬಂಧ ಹೊಂದಬೇಕಾಗಿರುವುದರಿಂದ ಈತನು ಆರ್ಥಿಕ ರಂಗದಲ್ಲಿ ತನ್ನದೇ ಆದ ಸುಧಾರಣೆ ತಂದ. ಆದರೆ ಈತನ ಸುಧಾರಣೆಗಳಿಂದಾಗಿ ಭಾರತದ ಗೃಹ ಕೈಗಾರಿಕೆಗಳು ಅವನತಿ ಹೊಂದಿ ಅನೇಕ ಜನರು ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳಾದರು. ಲಾರ್ಡ್ ಲಿಟ್ಟನ್ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಸುಧಾರಣೆ ಮಾಡಿದ. ಸರ್ ಸೈಯದ್ ಅಹಮದ್ ಖಾನ್ ಕ್ರಿಸ್ತಶಕ 1875ರಲ್ಲಿ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದನು. ಅದಕ್ಕೆ ಪ್ರೋತ್ಸಾಹ ನೀಡಿದವನೇ ಲಾರ್ಡ್ ಲಿಟ್ಟನ್. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯವು ಮುಂದೆ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು. ಲಾರ್ಡ್ ಲಿಟ್ಟನ್ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಅನೇಕ ರೀತಿಯ ಶೈಕ್ಷಣಿಕ ರಂಗದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ಗೆ ಬೆಂಬಲ ಕೊಟ್ಟ. ಜೊತೆಗೆ ಲಾರ್ಡ್ ಲಿಟ್ಟನ್ನ ಮತ್ತೊಂದು ಕಾಯ್ದೆ ಸ್ಟ್ಯಾಚುಟರಿ ಸಿವಿಲ್ ಸರ್ವಿಸ್, ಅಂದರೆ ನಾಗರಿಕ ಸೇವಾ ಶಾಸನ, ಅದು 1879. ಲಾರ್ಡ್ ಲಿಟ್ಟನ್ ಈಗಾಗಲೇ 1833 ಮತ್ತು 1853ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಭಾರತೀಯರ ಶಿಕ್ಷಣಕ್ಕಾಗಿ ಹಣ ಮೀಸಲಿತ್ತು. ಆ ಹಣವನ್ನು ವಿನಿಯೋಗ ಮಾಡಲು ಲಾರ್ಡ್ ಲಿಟ್ಟನ್ ಎಲ್ಲ ಭಾರತೀಯರಿಗೆ ನಾಗರಿಕ ಸೇವೆಯಲ್ಲಿ ಸೇರಿಸಿಕೊಳ್ಳುವ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಲಾರ್ಡ್ ಲಿಟ್ಟನ್ನ ಕಾಲದವರಿಗೆ ಯಾವುದೇ ಕ್ರಮ ಜಾರಿಲ್ಲ. ಏನಿರ್ತದಲ್ಲಿ ಇಡೀ ಭಾರತದಲ್ಲಿ ICS ಪರೀಕ್ಷೆಗಳು, ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ನಡೀತಾ ಇದ್ದವು. ಆಗ ಸ್ಟ್ಯಾಚುಟರಿ ಸಿವಿಲ್ ಸರ್ವಿಸ್ ಪ್ರಕಾರ ICS ಹುದ್ದೆಗಳಲ್ಲಿ ಅಥವಾ ನಾಗರಿಕ ಸೇವಾ ಹುದ್ದೆಗಳಲ್ಲಿ 1/6ರಷ್ಟು ಭಾರತೀಯರಿಗೆ ಮೀಸಲಿಡತಕ್ಕದ್ದು ಎಂದು ಘೋಷಣೆ ಮಾಡಲಾಯಿತು. ಭಾರತೀಯರಿಗೆ ICS ಪರೀಕ್ಷೆಯಲ್ಲಿ ಮೀಸಲಿಡತಕ್ಕದ್ದು. ಲಾರ್ಡ್ ಲಿಟ್ಟನನು ICS ಪರೀಕ್ಷೆಯ ಬರೆಯಲು ವಯಸ್ಸನ್ನು 21ರಿಂದ 19ಕ್ಕೆ ಇಳಿಸಿದ. ಜೊತೆಗೆ ಆದರೆ ನಾಗರಿಕ ಸೇವಾ ಕಾಯ್ದೆ ಸ್ಟ್ಯಾಚುಟರಿ ಸಿವಿಲ್ ಸರ್ವಿಸ್ ಇದು ಅಷ್ಟೇನು ಯಶಸ್ವಿಯಾಗಲಿಲ್ಲ. ಏಕೆಂದರೆ ಈತ ನಂತರ 8 ವರ್ಷಗಳ ನಂತರ ಈ ಪದ್ಧತಿಯನ್ನು ರದ್ದುಪಡಿಸಲಾಯಿತು. ಲಾರ್ಡ್ ಲಿಟ್ಟನ್ ಮತ್ತೊಂದು ದಮನಕಾರಿ ನೀತಿ ಭಾರತೀಯರ ವಿರುದ್ಧವಾಗಿ ವೆಪನ್ಸ್ ಆ್ಯಕ್ಟ್, ಭಾರತೀಯ ಆಯುಧ ಕಾನೂನು ಅಥವಾ ಭಾರತೀಯ ಶಸ್ತ್ರಾಸ್ತ್ರಗಳ ಕಾಯ್ದೆ 1878ರಲ್ಲಿ ಜಾರಿ ತಂದ. ಇದರ ಉದ್ದೇಶ ಭಾರತದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಹತ್ತಿಕ್ಕುವುದು ಈತನ ಉದ್ದೇಶವಾಗಿತ್ತು.
ಅಂತೆಯೇ 1878ರಲ್ಲಿ ಆಯುಧಗಳ ಕಾನೂನು ಜಾರಿ ತಂದ. ಇದು ಭಾರತೀಯರ ಮೇಲೆ ಒಂದು ಬ್ರಹ್ಮಾಸ್ತ್ರವಾಗಿತ್ತು. ಈ ಶಾಸನದಂತೆ ಭಾರತೀಯರು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಆಯುಧಗಳನ್ನು ಅಥವಾ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಹಾಗಿರಲಿಲ್ಲ, ಕೊಳ್ಳುವ ಹಾಗಿರಲಿಲ್ಲ ಅಥವಾ ಮಾರಾಟ ಮಾಡುವ ಹಾಗಿರಲಿಲ್ಲ. ಒಂದು ವೇಳೆ ಭಾರತೀಯರು ಆಯುಧಗಳನ್ನು ಇಟ್ಟುಕೊಂಡಲ್ಲಿ, ಮಾರಾಟ ಮಾಡಿದ್ದಲ್ಲಿ ಅಂಥವರಿಗೆ ಶಿಕ್ಷೆ 7 ವರ್ಷಗಳ ಶಿಕ್ಷೆ ವಿಧಿಸಲಾಗುವುದು, 7 ಇಯರ್ಸ್, ಜೊತೆಗೆ ಅವರಿಗೆ ದಂಡ ವಿಧಿಸಲಾಗುವುದು. ಈ ಭಾರತೀಯ ಆಯುಧಗಳ ಕಾನೂನು ಇದು ಜನಾಂಗ ಭೇದದಿಂದ ಕೂಡಿತ್ತು. ಈ ಕಾಯ್ದೆಯು ಕೇವಲ ಭಾರತೀಯ ಮಾತ್ರ ಅನ್ವಯವಾಯಿತು. ಆದರೆ ಬ್ರಿಟಿಷರಿಗೆ, ಆಂಗ್ಲೋ ಇಂಡಿಯನ್ನರಿಗೆ ಇದು ಅನ್ವಯಿಸುತ್ತಿರಲಿಲ್ಲ. ಇದರಿಂದಾಗಿ ಆಯುಧಗಳ ಕಾನೂನು ವಿರುದ್ಧ ಕರ್ನಾಟಕದಲ್ಲಿ ಮುದೋಳದ ಹಲಗಲಿ ಬೇಡರು ದಂಗೆ ಆರಂಭಿಸಿದರು. ಈತನ ಆಯುಧಗಳ ಕಾನೂನು ವಿರುದ್ಧ ಭಾರತದ ಅನೇಕ ಪ್ರದೇಶಗಳಲ್ಲಿ ದಂಗೆಗಳು ಆರಂಭವಾದವು. ಇಲ್ಲಿ ಲಾ ಲಿಟ್ಟನ್ನನ ಕೆಲವೊಂದು ಸುಧಾರಣೆಗಳು ಭಾರತೀಯರಿಗೆ ಪ್ರಿಯವಾಗಿದ್ದವು. ಆದರೆ ಈತನ ಬಹುತೇಕ ಸುಧಾರಣೆಗಳು ಭಾರತೀಯ ಪತ್ರಿಕೆಗಳ ಶಾಸನ, ಪ್ರೆಸ್ ವರ್ನಾಕ್ಯುಲರ್ ಆ್ಯಕ್ಟ್, ಆಯುಧಗಳ ಕಾನೂನು, ಭಾರತೀಯರ ರಾಷ್ಟ್ರೀಯ ಚಳುವಳಿಯನ್ನು ಹತ್ತಿಕ್ಕಲು ಈತನು ಭಾರತೀಯ ಪತ್ರಿಕೆಗಳ ಮೇಲೆ ನಿರ್ಬಂಧ ನೀಡಿದ. ಜೊತೆಗೆ ಭಾರತದ ರಾಷ್ಟ್ರೀಯತೆಯನ್ನು ದಮನ ಮಾಡಲು ಆಯುಧಗಳ ಕಾನೂನು ಜಾರಿ ತಂದ. ಈತನ ಆಕ್ರಮಣಶೀಲ ನೀತಿಯು ಭಾರತೀಯರಿಗೆ ಅಪ್ರಿಯವಾಯಿತು. ಅಂತೆಯೇ ಲಾರ್ಡ್ ಲಿಟ್ಟನ್ನನ 4 ವರ್ಷಗಳ ಆಳ್ವಿಕೆಯು ಈತನನ್ನು ರೋಮ್ ಚಕ್ರವರ್ತಿ ನೀರೋನಿಗೆ ಹೋಲಿಸಲಾಗಿದೆ. ಒಂದು ಕಡೆ ಭೀಕರವಾದ ಬರಗಾಲ ಬಂದಾಗ, ಇನ್ನೊಂದು ಕಡೆ ದೆಹಲಿಯಲ್ಲಿ ಭವ್ಯವಾದ ದರ್ಬಾರನ್ನು ಏರ್ಪಡಿಸಿ ಇಂಗ್ಲೆಂಡಿನ ರಾಣಿಯನ್ನು ತೃಪ್ತಿಪಡಿಸಲು ರಾಣಿಗೆ ಭಾರತದ ಚಕ್ರವರ್ತಿನಿ ಅಥವಾ ಕೈಸರ್ ಎ ಹಿಂದ್ ಎಂಬ ಬಿರುದು ನೀಡಿದನು. ನಂತರ ಈತನ ಆರ್ಥಿಕ ನೀತಿ ಅನೇಕ ಭಾರತೀಯರು ನಿರುದ್ಯೋಗ ಉಂಟಾಗ ಕಾರಣವಾಯಿತು. ಗೃಹ ಕೈಗಾರಿಕೆಗಳು, ಸಣ್ಣ ಸಣ್ಣ ಕೈಗಾರಿಕೆಗಳು ನಾಶವಾದವು. ಭಾರತದ ಆರ್ಥಿಕತೆ ಕುಸಿಯಲು ಈತನು ಕಾರಣವಾಗಿದ್ದ. ಈತ ನಾವು ಭಾರತದ ಆರ್ಥಿಕ ವ್ಯವಸ್ಥೆಯ ಹಿನ್ನಡೆಕಾರ ಅಂದ್ಕತ್ತಿ, ಪ್ರತಿಗಾಮಿ ನಾಯಕ ಅಂದ್ಕತ್ತಿ. ಇದರಿಂದಾಗಿ ಲಾರ್ಡ್ ಲಿಟ್ಟನ್ನನ ಸುಧಾರಣೆಗಳಿಂದ ಮುಂದೆ ಭಾರತ ಸ್ವಾತಂತ್ರ್ಯ ಚಳವಳಿಯು ತೀವ್ರಗೊಳ್ಳಲು ಈತನೂ ಸಹ ಕಾರಣನಾಗಿದ್ದಾನೆ. ಈತನ 4 ವರ್ಷಗಳ ಆಳ್ವಿಕೆಯು ಅನೇಕ ಸುಧಾರಣೆಗಳಿಂದ ಕೂಡಿದರೂ ಸಹ ಭಾರತೀಯರನ್ನು ತೃಪ್ತಿಪಡಿಸಲಿಲ್ಲ. ಮುಂದೆ ಬಂದಂತಹ ಲಾರ್ಡ್ ಜಾರ್ಜ್ ರಿಪ್ಪನ್, ಈತನು ಸಹ 1880ರಲ್ಲಿ ಲಾರ್ಡ್ ಲಿಟ್ಟನ್ ರಾಜೀನಾಮೆ ನೀಡಿದ. ನಂತರ ಬಂದವನೇ